ಪಕ್ಷದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ಅಂತೂ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂತ ನೋಡ್ತಾ ಹೋಗೋಣ. ರೇವಣ್ಣ ಆಗ್ಲಿ ಯಾರೇ ಆಗ್ಲಿ ಅಂತವರ ವಿರುದ್ಧ ತಪ್ಪು ಮಾಡಿದ್ದು ನಿಜ ಆದ್ರೆ ಕ್ರಮ ಕೈಗೊಂಡೇ ಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿ ಹಾಗೂ ಆಧಾರಗಳನ್ನ ತೆಗೆದುಕೊಂಡು ಎಸ್ಐಟಿ ತನಿಖೆಯನ್ನ ಮಾಡುತ್ತೆ. ಯಾರಿಗೂ ಕೂಡ ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಆಗತ್ತೆ. ಯಾರನ್ನು ರಕ್ಷಿಸೋ ಪ್ರಶ್ನೆನೇ ಇಲ್ಲ, ಹಸ್ತಕ್ಷೇಪ ಮಾಡುವಂತಹ ಪ್ರಶ್ನೆನೇ ಇಲ್ಲ. ಶೀಘ್ರವೇ ಸರ್ಕಾರಕ್ಕೆ ವರದಿ ಕೊಡುವಂತೆ ಸೂಚಿಸಲಾಗಿದೆ. ಹೊರದೇಶಕ್ಕೆ ಹೋಗಿರುವಂತಹ ಪ್ರಜ್ವಲ್ ಅವರನ್ನ ಕರೆಸಿಕೊಳ್ಳೋ ಕೆಲಸ ಕೂಡ ಆಗುತ್ತೆ. ತನಿಖೆಯಲ್ಲಿ ಸರ್ಕಾರದಿಂದ ಯಾವುದೇ ಹಸ್ತಕ್ಷೇಪ ಆಗಲ್ಲ ಅನ್ನೋದನ್ನ ಪುನಃ ಖಾತ್ರಿಗೊಳಿಸ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಲೈಕ್ ಎಸ್ಐಟಿಗೆ ಕೊಟ್ಟಿದ್ದೇವೆ. ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು ಎಸ್ ಪಿ ಲೆವೆಲ್ಲಿನ ಅಧಿಕಾರಿಗಳನ್ನ ಕೂಡ ಮಾಡಿದ್ದಾರೆ. ತನಿಖೆ ಅವರು ಪ್ರಾರಂಭ ಮಾಡಿ ತನಿಖೆ ಆದಷ್ಟು ಶೀಘ್ರವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾವೆ. ವರದಿ ಬಂದ ಮೇಲೆ ಗೊತ್ತಾಗ್ತದೆ ಅವರು ಯಾವ ಮೆಥಡ್ಸನ್ನ ಅಡಾಪ್ಟ್ ಮಾಡ್ತಾರೆ ಅವರು. ಯಾಕೆಂದರೆ ಅನೇಕ ಅವರ ಏನು ಪೆನ್ ಡ್ರೈವ್ಗಳಿದ್ದಾವೆ, ಅವುಗಳನ್ನೆಲ್ಲ ವಶಪಡಿಸ್ಕೊಂಡು ಅದನ್ನು FSLಗೆ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವಿಟ್ನೆಸಸ್ಗಳನ್ನು ತೊಗೊಂಡು ಎವಿಡೆನ್ಸ್ಗಳು ತೊಗೊಂಡು ಅದೆಲ್ಲ ಅವರು ಮಾಡಬೇಕು, ಮಾಡ್ತಾರೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಇರೋದರಿಂದ ಅವರನ್ನು ಕೂಡ ಅವರು ವಾಪಸ್ ಕರೆಸ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸರ್ಕಾರ ಅದಕ್ಕೆ ನಾವೇನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಅವರಿಗೆ ಸಂಪೂರ್ಣವಾದಂಥ ಫ್ರೀಡಮನ್ನು ಕೊಟ್ಟಿರ್ತೇವೆ SIT ಅವರಿಗೆ. ಅದು ಅವರೇನು ವರದಿ ಬರುತ್ತೆ ಅದಾದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ. ಈಗ ಕೆಲವು ತುಣುಕುಗಳು ಮಾತ್ರ ಹೊರಗೆ ಬಂದಿದೆ ಸರ್, ಇನ್ನೂ ಸಾಕಷ್ಟು ತುಣುಕುಗಳಿದ್ದಾವೆ ಅನ್ನೋದು ಅದನ್ನೇ ಹೊರಗಡೆ ಬರೆದ ಹಾಗೆ ಏನು ತಡೆಯುವಂಥ ಕೆಲಸಗಳಾಗತ್ತ ಅಲ್ಲ. ಏನೇ ಆಗಲಿ ಅವರು ಗೊತ್ತಾಗಲೇಬೇಕಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಅವುಗಳೆಲ್ಲವೂ ಸಿಗಲೇಬೇಕು. ಅದನ್ನು ಅವರು ವಶಪಡಿಸ್ಕೊಂಡು ಅದನ್ನು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಕೊಟ್ಟು ಕನ್ಫರ್ಮ್ ಮಾಡಿಕೊಂಡು ಅದೆಲ್ಲ ಮಾಡ್ತಾರೆ. ಪ್ರೊಸೀಜರಲ್ಲಿ ಅವರೇನೇನು ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಇಂಟರ್ನಲ್ಲಿ ಹೇಳಿದ್ದೇವೆ ಅವರಿಗೆ, ಕ್ರೈಮ್ ಓಪನ್ ಎಂಡೆಡ್ ಇರೋದಿಲ್ಲ. ಯಾವಾಗಲೂ ಕೂಡ ಇನ್ವೆಸ್ಟಿಗೇಷನ್ಸ್ ಕೇಳುವಾಗ ಓಪನ್ ಎಂಡೆಡ್ ಆದರೆ ವರ್ಷಾನುಗಟ್ಟಲೆ ಮಾಡ್ತಾರೆ. ಅದನ್ನು ನಾವು ಮೊದಲೇ ಹೇಳಿರ್ತೀವಿ ಅವರಿಗೆ, ನೀವು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಇಂಟರ್ನಲ್ಲಿ ಅವರು ಹೇಳಿರ್ತಾರೆ. 10 ದಿವಸ 15 ದಿವಸ ಇಂಥದಕ್ಕೆಲ್ಲ ನಾವು ನಾಳೆನೆ ಕೊಟ್ಬಿಡಿ ರಿಪೋರ್ಟು, ನಾಡದ್ದೇ ಕೊಟ್ಬಿಡಿ ಹಾಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಆ ರೀತಿ ಹೇಳಿರ್ತೇವೆ. HD ರೇವಣ್ಣ ಅವ್ರ ಮೇಲೂ ಕೂಡ ಆರೋಪ ಬಂದಿತ್ತು ಸರ್, ಅವ್ರದ್ದು ತನಿಖೆ ಆಗುತ್ತಾ ಸರ್? ಯಾರ್ದು ಕಂಪ್ಲೇನೆಂಟು, ಯಾರೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾದಂಥ ಏನು ಸಪೋರ್ಟಿವ್ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿರ್ತಾರೆ, ಅದನ್ನು ಅವರೆಲ್ಲರ ಮೇಲೂ ಕೂಡ ಕ್ರಮ ತಗೊಳ್ತಾರೆ. ರೇವಣ್ಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರ ಮೇಲೆ ಇದ್ದರೂ ಕೂಡ ಅದಕ್ಕೆ ಕ್ರಮ ಆಗುತ್ತೆ. ಸರ್, ಹೊಳೆನ ಸಿಂಪರೇ ರೇವಣ್ಣ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು SIT ಅಂಡರ್. ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಿಯಾಕ್ಷನ್ ಗಮನಿಸ್ತಾ ಇದ್ರಿ. ಯಾರೇ ಇರಬಹುದು ಇಡೀ ಪ್ರಕರಣದಲ್ಲಿ ಅಂಥವರ ಭಾಗವಹಿಸುವಿಕೆ ಅಥವಾ ಪಾಲುದಾರಿಕೆ ಇದ್ರೆ ಅಂಥವರ ವಿರುದ್ಧ ಕ್ರಮ ಆಗುತ್ತೆ, ಇದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ. ಹಾಗೂ ಸರ್ಕಾರ ಯಾರನ್ನು ರಕ್ಷಿಸ್ತಾ ಇಲ್ಲ ಅನ್ನೋದನ್ನ ಮತ್ತೊಂದ್ಸಲ ಪುನರುಚ್ಚರಿಸ್ತಾ ಇದ್ದಾರೆ.